ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವರು ಒಂದು ಬದುಕಿನಲ್ಲಿ ನಡೆದ ಒಂದು ಘಟನೆಯಿಂದ ಒಬ್ಬರೇ ಇರುವುದಾಗಿ ತಿಳಿಸಿದ್ದಾರೆ ಈಗ ಒಂದು ಎಂಟು ವರ್ಷದಿಂದ ಒಂದು ಸ್ಟೇಷನರಿ ಶಾಪ್ ನಡೆಸುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ ಡೈಲಿ ಇನ್ಕಮ್ ಎಷ್ಟು ಅಂತ ನಮಗೆ ತಿಳಿಸಿಲ್ಲ ನೋಡಿ ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಲೈಕ್ ಅನ್ನ ಮಾಡಿ ಬನ್ನಿ ಸ್ನೇಹಿತರೆ ಇವರು ಒಂದು ಮಾಹಿತಿಯನ್ನ ಪಡೆಯೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಸ್ನೇಹಿತರೆ ನೋಡಿ ಇವರು ತಿಳಿಸಿರುವ ಪ್ರಕಾರ ಆಸ್ತಿ ಬಂದು ಟು ಬಿ ಎಚ್ ಕೆ ಹೌಸ್ ಇದೆ ಸ್ಟೇಷನರಿ ಶಾಪ್ ಒಂದು ಕಾರು ಹದಿನಾರು ಲಕ್ಷ ರೂಪಾಯಿ ಹಣವನ್ನ ಇವರು ಬ್ಯಾಂಕ್ ನಲ್ಲಿ ಎಫ್ ಮಾಡಿರುವುದಾಗಿ ಒಟ್ಟು ಆಸ್ತಿ ಬಗ್ಗೆ ನಮಗೆ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ಟೇಷನರಿ ಶಾಪ್ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಈ ಒಂದು ಸ್ಟೇಷನರಿ ಶಾಪ್ ನಲ್ಲಿ ಒಬ್ಬ ವರ್ಕರ್ ಇಟ್ಕೊಂಡು ಕೆಲಸವನ್ನ ಮಾಡುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಬೇರೆ ಯಾವುದೇ ಒಂದು ಮಾಹಿತಿಯನ್ನ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಲ್ಲ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ರೆನಾಲ್ಡ್ ಡೆಸ್ಟರ್ ಒಂದು ಕಾರು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಕಾರು ಪೆಟ್ರೋಲ್ ವಿತ್ ಜೊತೆಗೆ ಸಿ ಎನ್ ಜಿ ಒಂದು ಫಿಟ್ ಮಾಡಿಸಿರುವುದಾಗಿ ತಿಳಿಸಿದ್ದಾರೆ ಕಲರ್ ಬಂದು ರೆಡ್ ಕಲರ್ ಇಲ್ಲಿ ನೋಡಬಹುದು ನೀವು ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಮಾತ್ರ ರನ್ನಿಂಗ್ ಮಾಡಿರುವುದಾಗಿ ತಿಳಿಸಿದ್ದಾರೆ ಕಾರ್ ಬಗ್ಗೆ ಜೊತೆಗೆ ಓನ್ ಗೆ ಇವ್ರು ಮಾತ್ರ ಯೂಸ್ ಮಾಡೋದು ಬೇರೆ ಯಾವುದೇ ಒಂದು ಕಾರಣಕ್ಕೆ ಬೇರೆಯವರಿಗೆ ಕೊಡಲ್ಲ ಬೇರೆ ಯಾವ್ದಕ್ಕೆ ಒಂದು ಬಾಡಿಗೆ ಗಿಡಿಗೆ ಯಾವ್ದಕ್ಕೂ ಕಳಿಸಲ್ಲ ಅಂತ ನಮಗೆ ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಇಲ್ಲಿ ನೋಡಬಹುದು ನೀವು ಹನ್ನೊಂದೂರ ಐದು ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿದ್ದಾರೆ ಎರಡು ವರ್ಷ ಆಯ್ತಂತೆ ಈ ಒಂದು ಮನೆಯನ್ನ ಓಪನಿಂಗ್ ಮಾಡಿ ಇದು ಬಂದು ಕಿಚನ್ ಸ್ನೇಹಿತರೆ ನೋಡಬಹುದು ಇದು ಬಂದು ಹಾಲು ಇದು ಮತ್ತು ಇದು ಇವೆರಡು ಒಂದು ಬೆಡ್ರೂಮ್ ಅಂತ ತಿಳಿಸಿದ್ದಾರೆ ಇದು ಬಂದು ಒಂದು ಬಾತ್ರೂಮ್ ಅಂತ ನಮಗೆ ಮಾಹಿತಿಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಂತರ ಒಂದು ಇವರ ಒಂದು ಬದುಕಿನ ಒಂದು ಸತ್ಯಾಂಶವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಏನಪ್ಪಾ ಅಂದರೆ ಈ ಹಿಂದೆ ಮದುವೆ ಆಗಿದ್ದು ನಿಜ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಮದುವೆಯಾಗಿ ಒಂದೇ ಒಂದು ತಿಂಗಳಾಗಿತ್ತಂತೆ ಅಷ್ಟೇ ಅವರು ರೂಡಾಗಿ ವರ್ತನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ ಜೊತೆಗೆ ಇವರನ್ನು ಮುಗಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಅಂತಲೂ ಕೂಡ ನಮಗೆ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ಬಿಟ್ಟು ಬಂದು ಡೈವರ್ಸ್ ಮಾಡಿದೆ ಅಂತ ತಿಳಿಸಿದ್ದಾರೆ ಸೇರದ ಕಾರಣ ಒಂದು ಮಕ್ಕಳು ಕೂಡ ಅಂದರೆ ಹುಡುಗರು ಕೂಡ ಆಗಿಲ್ಲ ಅಂತ ಕಾರಣ ಏನಪ್ಪ ಅಂದರೆ ಅವ್ರನ್ನ ಸೇರದೇ ಇರುವಂಥ ಕಾರಣಕ್ಕೋಸ್ಕರ ಯಾರು ಆಗಿ ಮಕ್ಕಳು ಹುಡುಗರು ಆಗಿಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಮಾಹಿತಿಯನ್ನ ನೋಡಿ ಗೆಳೆಯಬೇಕು ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು ಮಾಹಿತಿಯನ್ನ ಕಳಿಸಿರೋದು ಗೆಳೆಯಬೇಕಂತಾನೆ ಇವರು ಸೋಮಾರಿ ಇರಬಾರದು ಅಂತ ಹೇಳಿದ್ದಾರೆ ಸೋಮಾರಿ ಇರದಂತಹ ಇರೋದಂತಹ ಇರಬಾರ್ದು ಇರಬಾರದು ಇರೋದ್ರಲ್ಲಿ ಹಂಚಿಕೊಂಡು ತಿನ್ನುವಂತಹ ವಾರ ಬೇಕು ಗೆಳೆಯಬೇಕು ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಯಾವುದೇ ಒಂದು ನೀವು ಓಕೆ ಅಂದ್ರೆ ಸಾಕು ನೀವು ಕರದಲ್ಲೇ ಬಂದು ತಾಳಿ ಕಡಿಸ್ಕೊಳ್ತೀನಿ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಸ್ನೇಹಿತರೆ ನೋಡಿ ನಿಮಗೆ ಮಾಹಿತಿ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು ನೋಡಿ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಆ ಹೆಸರು ಬಂದು ಎಂ ಡಿ ಮಧು ಅಂತ ತಂದೆ ಹೆಸರು ತಾಯಿ ಕೌಶಲ್ಯ ಅಂತ ಇವರ ಎಜುಕೇಶನ್ ಬಿ ಎಸ್ ಸಿ ಆಗಿದೆ ತರ್ಡ್ ಇಯರ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇವರು ಆಬಿ ಬಂದು ವೀಕ್ಲಿ ಒನ್ ಟೈಮ್ ವಿಸಿಟ್ ಮಾಡ್ತಾರಂತೆ ಟೆಂಪಲ್ಗೆ ಜೊತೆಗೆ ಬಿಜ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ಒಳ್ಳೊಳ್ಳೆ ಐಡಿಯಾಸ್ ಮಾಡುವುದಾಗಿ ನಮಗೆ ಆಬಿ ಬಗ್ಗೆ ಹವ್ಯಾಸದ ಬಗ್ಗೆ ತಿಳಿಸಿದ್ದಾರೆ ಊರು ಬಂದವರು ಧಾರವಾಡದ ಧಾರವಾಡ ಧಾರವಾಡದಲ್ಲಿ ಮನೆ ಇದೆ ಹುಬ್ಬಳ್ಳಿಯಲ್ಲಿ ಶಾಪ್ ಇರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಹತ್ರ ಬಂದು ನೂರ ಅರವತ್ತು ತೂಕ ಬಂದು ಅರವತ್ತೆಂಟು ಈಗ ಮೂವತ್ತ್ ಮೂರರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇರುವುದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕು ಸ್ನೇಹಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಿಮ್ಮ ಒಳ್ಳೆ ಅಭಿಪ್ರಾಯಗಳಿಗೆ ರೀಪ್ಲೈ ಕೊಟ್ಟು ಸಂಪರ್ಕಿಸುವುದಾಗಿ ನಮಗೆ ತಿಳಿಸಿದ್ದಾರೆ ನಮಸ್ಕಾರ